ರಾಜ್ಯದಲ್ಲಿ ಕೊರೋನಾ ರಣಾರ್ಭಟ ಹೆಚ್ಚಾಗುತ್ತಲೇ ಇದೆ. ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಚಿತಾಗಾರದಲ್ಲಿ ಮೃತದೇಹವನ್ನ ಹೊತ್ತಂತಹ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಪ್ರತಿದಿನ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲದೆ ಚಿತಾಗಾರದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೂ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಕ್ಯೂ ನಿಲ್ಲಬೇಕಾಗಿದೆ, ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ಕಾಯಬೇಕಾಗಿದೆ. ಚಿತಾಗಾರದಲ್ಲಿ ಮೃತದೇಹ ಹೊತ್ತಂತಹ ಆಂಬ್ಯುಲೆನ್ಸ್ಗಳು ಕೂಡ ಅಲ್ಲೇ ನಿಂತಿವೆ. ಸುಮನಹಳ್ಳಿ ಚಿತಾಗಾರದಲ್ಲಿ ರಾತ್ರಿ 2 ಗಂಟೆವರೆಗೂ ಕೂಡ ಅಂತ್ಯ ಸಂಸ್ಕಾರ ಆಗಿದೆ ನಿನ್ನೆ. ಯಾಕಂದ್ರೆ ನಿನ್ನೆ ಸಾವಿನ ಸಂಖ್ಯೆ ಜಾಸ್ತಿ ಇತ್ತು. ಕೋವಿಡ್ ನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಒಟ್ಟು 25 ಮೃತದೇಹಗಳ ಅಂತ್ಯಕ್ರಿಯೆಯನ್ನು ನಿನ್ನೆ ಚಿತಾಗಾರದ ಸಿಬ್ಬಂದಿ ಮಾಡಿದ್ದಾರೆ. ಸುಮನಹಳ್ಳಿ ಚಿತಾಗಾರದಲ್ಲಿ ಟೋಕನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಟೋಕನ್ ತಗೋಬೇಕು, ಒಬ್ಬರಾದ ನಂತರ ಒಬ್ಬರು ಬಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ. ಟೋಕನ್ ತಂದು ಅಂತ್ಯಕ್ರಿಯೆ ಮಾಡಿಸಿಕೊಳ್ಳಿ ಅಂತ ಅಲ್ಲಿಯ ಸಿಬ್ಬಂದಿ ರವಿ ಹೇಳಿದ್ದಾರೆ. ಇವತ್ತು ಬೆಳಗ್ಗೆಯಿಂದ 7 ಮೃತದೇಹವನ್ನ ಹೊತ್ತಂತ ಆಂಬ್ಯುಲೆನ್ಸ್ಗಳ ಆಗಮನ ಆಗಿದೆಯಂತೆ. ಸುಮನಹಳ್ಳಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಯಂತ್ರ ಕೆಟ್ಟೋಗಿರುವ ಹಿನ್ನೆಲೆಯಲ್ಲಿ ಬೇರೆ ಕಡೆಗೆ ಕಳುಹಿಸಲಾಗ್ತಾ ಇದೆ. ಸುಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಮಾಡುವಂತ ಮೆಷಿನ್ ಕೆಟ್ಟೋಗಿರೋದ್ರಿಂದ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಕುಟುಂಬಸ್ಥರು. ನಿನ್ನೆ ಪೀಣ್ಯದಲ್ಲಿ 23, ಮೇಡಿ ಅಗ್ರಹಾರದಲ್ಲಿ 29, ಬನಶಂಕರಿಯಲ್ಲಿ 27, ಬೊಮ್ಮನಹಳ್ಳಿಯಲ್ಲಿ 18, ಕೆಂಗೇರಿಯಲ್ಲಿ 20, ಪಣತೂರಿನಲ್ಲಿ 16 ಮೃತದೇಹಗಳನ್ನು ದಹನ ಮಾಡಲಾಗಿದೆ. ಕೋವಿಡ್ ಮೃತದೇಹಗಳನ್ನು ನೀವು ನೋಡಬಹುದು, ಅಲ್ಲಿ ಕ್ಯೂ ನಿಂತಿರುವಂಥದ್ದು. ಇದು ಸುಮನಹಳ್ಳಿಯ ಒಂದು ಚಿತಾಗಾರದಲ್ಲಿ ಕ್ಯೂ ನಿಂತಿರುವಂತಹ ದೃಶ್ಯ.